नमस्ते डियर चिल्ड्रन, वेलकम टू क्लास फोर सोशल स्टडीज सब्जेक्ट। इन टुडेज क्लास आई एम गोइंग टू स्टार्ट ए न्यू लेसन, दैट इज 14th लेसन, आवर ह्यूमन रिसोर्सेस। पेज नंबर 83। बाय द एंड ऑफ दिस चैप्टर यू विल नो the most important resource of a country, why India has not been able to progress fast, the steps the government is taking to improve human resources. The most important resource of a country, ಒಂದು ದೇಶದ ಬಹಳ ಪ್ರಮುಖ ಸಂಪನ್ಮೂಲ ಯಾವುದು? ಸೆಕೆಂಡ್ ಒನ್, ವೈ ಇಂಡಿಯಾ ಹ್ಯಾಸ್ ನಾಟ್ ಬೀನ್ ಏಬಲ್ ಟು ಪ್ರೋಗ್ರೆಸ್ ಫಾಸ್ಟ್, ಯಾಕೆ ಭಾರತ ಅಷ್ಟು ತ್ವರಿತಗತಿಯಲ್ಲಿ ಪ್ರಗತಿ ಸಾಧಿಸಲಾಗ್ತಾ ಇಲ್ಲ. ದ ಸ್ಟೆಪ್ಸ್ ಗವರ್ನಮೆಂಟ್ ಈಸ್ ಟೇಕಿಂಗ್ ಟು ಇಂಪ್ರೂವ್ ಹ್ಯೂಮನ್ ರಿಸೋರ್ಸಸ್, ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸಲಿಕ್ಕೆ. ಈ ಎಲ್ಲ ಅಂಶಗಳನ್ನು ಈ ಚಾಪ್ಟರ್ನ ಓದಿದ ನಂತರ ನಮಗೆ ಮನವರಿಕೆ ಆಗ್ತದೆ. ಅವರ್ ಹ್ಯೂಮನ್ ರಿಸೋರ್ಸಸ್. ಇಂಡಿಯಾ ಈಸ್ ಬ್ಲೆಸ್ಡ್ ವಿತ್ ಮೆನಿ ನ್ಯಾಚುರಲ್ ರಿಸೋರ್ಸಸ್. ಭಾರತವು ನೈಸರ್ಗಿಕ ಸಂಪನ್ಮೂಲಗಳ ವರದಾನವನ್ನು ಪಡೆದಿದೆ. ಬಟ್ ದೀಸ್ ನ್ಯಾಚುರಲ್ ರಿಸೋರ್ಸಸ್ ಕೆನಾಟ್ ಬಿ ಹೆಲ್ಪ್ಫುಲ್ ಟು ಅಸ್ ಇಫ್ ದೇ ಆರ್ ನಾಟ್ ಯುಟಿಲೈಸ್ಡ್ ಇನ್ ಎ ಪ್ರಾಪರ್ ಮ್ಯಾನರ್. ಈ ನೈಸರ್ಗಿಕ ಸಂಪನ್ಮೂಲಗಳು ನಮಗೆ ಉಪಯೋಗಕ್ಕೆ ಬರಲ್ಲ ಯಾವಾಗ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳದೇ ಹೋದಾಗ ನಮಗೆ ಅವು ಸಹಾಯಕ್ಕೆ ಬರುವುದಿಲ್ಲ. ಯುಟಿಲೈಸ್ಡ್, ಯು ಟಿ ಐ ಎಲ್ ಐ ಎಸ್ ಇ ಡಿ, ಯುಟಿಲೈಸ್ಡ್, ಬಳಕೆ ಮಾಡಿಕೊಳ್ಳೋದು, ಸರಿಯಾದ ಪ್ರಮಾಣದಲ್ಲಿ ಬಳಕೆ ಮಾಡ್ಕೋಬೇಕು. ಟು ಯುಟಿಲೈಸ್ ದೀಸ್ ರಿಸೋರ್ಸಸ್ ವಿ ನೀಡ್ ಪೀಪಲ್ ಹೂ ಆರ್ ಇಂಟೆಲಿಜೆಂಟ್, ಸ್ಕಿಲ್ಡ್ ಆ್ಯಂಡ್ ಎಜುಕೇಟೆಡ್. ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಬೇಕಾದರೆ ವಿ ನೀಡ್ ಪೀಪಲ್, ನಮಗೆ ಜನರ ಅವಶ್ಯಕತೆ ಇದೆ. ಯಾವ ಥರ ಜನರು? ಹೂ ಆರ್ ಇಂಟೆಲಿಜೆಂಟ್, ಬುದ್ಧಿವಂತರು, ಸ್ಕಿಲ್ಡ್, ಕೌಶಲ್ಯವಂತರು, ಆ್ಯಂಡ್ ಎಜುಕೇಟೆಡ್, ಶಿಕ್ಷಣವಂತರು, ಶಿಕ್ಷಣ ಪಡೆದವರು. ದೀಸ್ ಪೀಪಲ್ ವಿ ನೀಡ್, ದ ಪೀಪಲ್ ಹೂ ಆರ್ ಇಂಟೆಲಿಜೆಂಟ್, ದ ಪೀಪಲ್ ಹೂ ಆರ್ ಸ್ಕಿಲ್ಡ್, ದ ಪೀಪಲ್ ಹೂ ಆರ್ ಎಜುಕೇಟೆಡ್. ಯಾವ ಜನರಲ್ಲಿ ಶಿಕ್ಷಣ ಇದೆ, ಯಾವ ಜನರು ಬುದ್ಧಿವಂತರಾಗಿದ್ದಾರೆ, ಯಾವ ಜನರಲ್ಲಿ ಕೌಶಲ್ಯ ಇದೆ, ಅಂಥ ಜನರಿಂದ ನಾವು ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡಿಕೊಳ್ಳಬಹುದು. ಯುಟಿಲೈಸ್, ಬಳಕೆ, ಸದ್ಬಳಕೆ. ಪೀಪಲ್ ಹ್ಯಾವಿಂಗ್ ದೀಸ್ ಕ್ವಾಲಿಟೀಸ್ ವಿಲ್ ಪ್ರೂವ್ ಟು ಬಿ ಎ ಬೂನ್ ಟು ದ ಕಂಟ್ರಿ. ಯಾವ ಜನರು ಈ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದಾರೋ ಅವರು ಏನು ಮಾಡ್ತಾರೆ ಅಂದರೆ ಪ್ರೂವ್ ಟು ಬಿ ಎ ಬೂನ್ ಟು ದ ಕಂಟ್ರಿ, ಒಂದು ದೇಶಕ್ಕೆ ವರದಾನವಾಗಿ ಹೇಗೆ ಪರಿಣಮಿಸಬಲ್ಲರು ಅನ್ನೋದನ್ನು ಸಾಬೀತುಪಡಿಸ್ತಾರೆ. ಪ್ರೂವ್, ಸಾಬೀತುಪಡಿಸುವುದು. ಸೊ ದ ಪೀಪಲ್ ಆಫ್ ಎ ಕಂಟ್ರಿ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸ್ ಆಫ್ ಎ ಕಂಟ್ರಿ. ಹಾಗಾಗಿ ಒಂದು ದೇಶದ ಜನರು ಆ ದೇಶದ ಬಹಳ ಮುಖ್ಯವಾದ ಸಂಪನ್ಮೂಲ ಆಗ್ತಾರೆ. ದೇ ಆರ್ ಅವರ್ ಹ್ಯೂಮನ್ ರಿಸೋರ್ಸಸ್, ಮಾನವ ಸಂಪನ್ಮೂಲ, ನಮ್ಮ ಮಾನವ ಸಂಪನ್ಮೂಲ. ಆ್ಯಸ್ ಯು ನೋ, ಇಂಡಿಯಾ ವಾಸ್ ಅಂಡರ್ ದ ಬ್ರಿಟಿಷ್ ರೂಲ್ ಫಾರ್ ಮೆನಿ ಇಯರ್ಸ್. ನಿಮಗೆ ತಿಳಿದಿರುವಂತೆ ಭಾರತವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು ಬಹಳ ವರ್ಷಗಳು. ಇಟ್ ಗಾಂಟ್ ಇಂಡಿಪೆಂಡೆನ್ಸ್ ಇನ್ 1947, 1947ರಲ್ಲಿ ಭಾರತ ಸ್ವತಂತ್ರ ಆಯಿತು, ಪಡೆದುಕೊಂಡಿತು. ಆಫ್ಟರ್ ಇಟ್ ಬಿಕೇಮ್ ಫ್ರೀ ದ ಗೌರ್ನಮೆಂಟ್ ಟುಕ್ ಸ್ಟೆಪ್ಸ್ ಫಾರ್ ದ ಪ್ರೋಗ್ರೆಸ್ ಆಫ್ ಅವರ್ ಕಂಟ್ರಿ. ಆಫ್ಟರ್ ಇಟ್ ಬಿಕೇಮ್ ಫ್ರೀ, ಯಾವಾಗ ಭಾರತ ಸ್ವತಂತ್ರ ಆಯಿತು, ದ ಗವರ್ನಮೆಂಟ್ ಟುಕ್ ಸ್ಟೆಪ್ಸ್, ಸರ್ಕಾರ ಕೆಲವೊಂದು ಹೆಜ್ಜೆಗಳನ್ನು ಹಿಡಿತು. ಟುಕ್ ಸ್ಟೆಪ್ಸ್ ಫಾರ್ ದ ಪ್ರೋಗ್ರೆಸ್ ಆಫ್ ಅವರ್ ಕಂಟ್ರಿ, ಈ ಭಾರತದ ಅಭಿವೃದ್ಧಿಗಾಗಿ
ಮಹತ್ತರವಾದ ಹೆಜ್ಜೆಗಳನ್ನು ಸರ್ಕಾರ ತೆಗೆದುಕೊಳ್ತು ಇಟ್ಟಿತು ನ್ಯೂ ಸ್ಕೂಲ್ಸ್ ಕಾಲೇಜಸ್ ಟ್ರೈನಿಂಗ್ ಸೆಂಟರ್ಸ್ ಆ್ಯಂಡ್ ಹಾಸ್ಪಿಟಲ್ಸ್ ವರ್ ಓಪನ್ಡ್ ಹೊಸದಾಗಿ ಶಾಲೆಗಳನ್ನು ತೆರೆಯಲಾಯಿತು ಕಾಲೇಜುಗಳನ್ನು ತೆರೆಯಲಾಯಿತು ಟ್ರೈನಿಂಗ್ ಸೆಂಟರ್ ತರಬೇತಿ ಕೇಂದ್ರಗಳನ್ನು ತೆರೆಯಲಾಯಿತು ಹಾಸ್ಪಿಟಲ್ಸ್ ಆಸ್ಪತ್ರೆಗಳನ್ನು ವರ್ ಓಪನ್ಡ್ ತೆರೆಯಲಾಯಿತು ದಿಸ್ ಹ್ಯಾಸ್ ಇಂಪ್ರೂವ್ಡ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಪೀಪಲ್ ಈ ಎಲ್ಲ ಹೆಜ್ಜೆಗಳು ಮಹತ್ತರವಾದ ಹೆಜ್ಜೆಗಳು ಸರ್ಕಾರ ತೆಗೆದುಕೊಂಡ ಮಹತ್ತರವಾದ ಹೆಜ್ಜೆಗಳು ಇಂಪ್ರೂವ್ಡ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಪೀಪಲ್ ಭಾರತದ ಜನರ ಜೀವನ ಮಟ್ಟವನ್ನು ಸುಧಾರಿಸಿತು ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಪೀಪಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜನರ ಜೀವನ ಮಟ್ಟ ಸುಧಾರಿಸಿತು ಬಟ್ ಎ ಲಾಟ್ ರಿಮೇನ್ಸ್ ಟು ಬಿ ಡನ್ ಇನ್ನೂ ಭಾಳಷ್ಟು ಮಾಡಬೇಕಾಗಿರೋದು ಭಾಳಷ್ಟಿದೆ ಹಾಫ್ ಆಫ್ ಅವರ್ ಪಾಪ್ಯುಲೇಷನ್ ಈಸ್ ವೆರಿ ಪೂರ್ ನಮ್ಮ ಅರ್ಧದಷ್ಟು ಜನಸಂಖ್ಯೆ ಇನ್ನು ಬಡತನದಲ್ಲೇ ಇದ್ದಾರೆ ಅರ್ಧದಷ್ಟು ಭಾರತದ ಜನಸಂಖ್ಯೆ ಬಡವರು ನೆಕ್ಸ್ಟ್ ಪೇಜ್ They do not have enough food, half of the population of India. ಭಾರತದ ಅರ್ಧದಷ್ಟು ಜನಸಂಖ್ಯೆ do not have enough food. ಅವರಿಗೆ ಭಾಳಷ್ಟು ಸಾಕಷ್ಟು ಮಟ್ಟಿಗೆ ಆಹಾರ ಇಲ್ಲ. They do not have proper houses to live. ಅವರಿಗೆ ಮನೆಗಳು ಇಲ್ಲ. ಹೌಸಸ್ ಪ್ರಾಪರ್ ಹೌಸಸ್ ಸರಿಯಾಗಿ ಮನೆಗಳು ಇಲ್ಲ ದೇ ಡು ನಾಟ್ ಹ್ಯಾವ್ ಪ್ರಾಪರ್ ಹೌಸಸ್ ಟು ಲಿವ್ ಇನ್ ಸರಿಯಾದ ಮನೆಗಳು ಅವ್ರಿಗಿನ್ನೂ ಸಿಕ್ಕಿಲ್ಲ ವಾಟ್ಸ್ ದ ರೀಸನ್ ಫಾರ್ ದಿಸ್ ಇದಕ್ಕೆಲ್ಲ ಕಾರಣ ಏನು ದ ರೀಸನ್ ಈಸ್ ದ ರ್ಯಾಪಿಡ್ ಗ್ರೋತ್ ಆಫ್ ಅವರ್ ಪಾಪ್ಯುಲೇಷನ್ ಇದಕ್ಕೆಲ್ಲ ಕಾರಣ ರ್ಯಾಪಿಡ್ ಗ್ರೋತ್ ಆಫ್ ಅವರ್ ಪಾಪ್ಯುಲೇಷನ್ ಈ ಜನಸಂಖ್ಯೆ ಬೆಳವಣಿಗೆ ಭಾಳ ತ್ವರಿತಗತಿಯಲ್ಲಿ ಆಗ್ತಾಯಿದೆ ಭಾಳ ಹೆಚ್ಚಿನ ವೇಗದಲ್ಲಿ ಆಗ್ತಾ ಇರೋದೇ ಇದಕ್ಕೆಲ್ಲ ಕಾರಣ ಟುಡೇ ಇಂಡಿಯಾಸ್ ಪಾಪ್ಯುಲೇಷನ್ ಈಸ್ ಮೋರ್ ದ್ಯಾನ್ 130 crores ಇವತ್ತು ಭಾರತದ ಜನಸಂಖ್ಯೆ 130 crores ಹೆಚ್ಚು ಇಟ್ ಹ್ಯಾಸ್ ಮೋರ್ ದ್ಯಾನ್ ಡಬಲ್ಡ್ ಸಿನ್ಸ್ ಇಂಡಿಪೆಂಡೆನ್ಸ್ ಈ ಭಾರತದ ಜನಸಂಖ್ಯೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಅಥವಾ ಸ್ವಾತಂತ್ರ್ಯ ಬಂದ ವರ್ಷದಕ್ಕಿಂತ ಈಗಿರೋ ಜನಸಂಖ್ಯೆ ಎರಡು ಪಟ್ಟು ಆಗಿದೆ ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಆವಾಗ ಎಷ್ಟು ಜನಸಂಖ್ಯೆ ಇತ್ತು ಈಗ ಅದರ ಎರಡರಷ್ಟು ಆಗಿಬಿಟ್ಟಿದೆ ದುಪ್ಪಟ್ಟಾಗಿದೆ Look at the map of India showing its population density. Population density map. Look at the map of the population density. It is in the previous page. See here. Look at this is a map density of population. See here. ನಂಬರ್ ಆಫ್ ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಚದುರ ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ಚದುರ ಕಿಲೋಮೀಟರ್ ಬಿಲೋ 100 ದಿ ಫಸ್ಟ್ ಒನ್ ಈಸ್ ಬಿಲೋ 100 ಸೆಕೆಂಡ್ ಒನ್ ಈಸ್ 100 to 199 ಥರ್ಡ್ ಒನ್ ಈಸ್ 200 to 299 ಥರ್ಡ್ ಒನ್ ಈಸ್ 300 to 399 ನ್ಯಾಷನಲ್ ಆವ್ರೇಜ್ ಈಸ್ 324 ಇಟ್ ಇಸ್ ಇನ್ ದ ಬ್ರಾಕೆಟ್ And the next color is 400 to 499. And the next color is 500 to 999. And the last color is 1000 and above. NA means data not available. See here NA. Here data is not available.
and this color is nothing but below 100 per square kilometer. The population is below 100. ಒಂದು ಚದುರ ಕಿಲೋಮೀಟರಲ್ಲಿ ಜನ ವಾಸಿಸ್ತಕ್ಕಂಥ ಜನರು 100ಕ್ಕಿಂತ ಕಡಿಮೆ ಇದ್ದಾರೆ. 100 to 199, ದಿಸ್ ಕಲರ್ ಈಸ್ 100 to 199. 100ಕ್ಕಿಂತ 100 ಮತ್ತು 200ರ ನಡುವೆ ಒಂದು ಚದುರ ಕಿಲೋಮೀಟರಲ್ಲಿ ವಾಸಿಸುವ ಜನಸಂಖ್ಯೆ 100 ಮತ್ತು 200ರ ನಡುವೆ ಇದ್ದಾರೆ. ಅಂಡ್ ದ ನೆಕ್ಸ್ಟ್ ಕಲರ್ ಈಸ್ ದಿಸ್ ಕಲರ್, ದಿಸ್ ಈಸ್ 200 to 299, 200 ಮತ್ತು 299 ಅಷ್ಟರೊಳಗೆ ಇರ್ತಾರೆ ಜನ ಒಂದು ಚದುರ ಕಿಲೋಮೀಟರ್ನಲ್ಲಿ. ಆ್ಯಂಡ್ ದ ನೆಕ್ಸ್ಟ್ ಕಲರ್ ಈಸ್ ದಿಸ್ ಒನ್ ಸಿ ದಿಸ್ ಕಲರ್ ಆ್ಯಂಡ್ ಹಿಯರ್ ಇಟ್ ಈಸ್ ದಿಸ್ ಕಲರ್. ದೀಸ್ ಕಲರ್ಸ್ ಆರ್ 300 to 399. 1 square kilometer, how many people will live? 300 to 399 approximately. And the next color is yellow color, this color and this color and these. This color contains 400 to 499 jana ಒಂದು ಚದುರ ಕಿಲೋಮೀಟರಲ್ಲಿ ವಾಸಿಸ್ತಕ್ಕಂಥ ಜನ. ದಿಸ್ ಕಲರ್ ಶೋಸ್ ಅಂಡ್ ಅದರ್ ಪಾರ್ಟ್ಸ್ ಟೂ. ಆ್ಯಂಡ್ ದ ನೆಕ್ಸ್ಟ್ ಕಲರ್ ಈಸ್ ಲೈಟ್ ಗ್ರೀನ್. ಇಟ್ ಈಸ್ 500 to see here ದಿಸ್ ಕಲರ್ 500 to 999, ಮೀನ್ಸ್ ಬಿಲೋ 1000. 500 to 999 ಜನ ಒಂದು ಚದುರ ಕಿಲೋಮೀಟರ್ನಲ್ಲಿ ವಾಸ ಮಾಡಿರ್ತಕ್ಕಂಥ ಜನಸಂಖ್ಯೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಡಾರ್ಕ್ ಗ್ರೀನ್ ಇನ್ ಕಲರ್, ದಟ್ ಈಸ್ ಮ್ಯಾಕ್ಸಿಮಮ್. ಲಾಸ್ಟ್ ಕಲರ್ ಈಸ್ ಹಿಯರ್ ಇನ್ ಮ್ಯಾಕ್ಸಿಮಮ್ ನಂಬರ್, ದಟ್ ಈಸ್ 1000 and above. 1 square kilometer 1000 and above ಪೀಪಲ್ ವಿಲ್ ಲಿವ್. ದಟ್ ಮಚ್ ಪಾಪ್ಯುಲೇಷನ್ ಇಟ್ ಈಸ್. Means so many people are living in that area. This area contains 1000 and above people compared to this. This is below 1000, like the decreasing. Means this is the area where people are living more within 1 kilometer. ಬರೀ 1 kilometerಲ್ಲಿ ಬಹಳಷ್ಟು 1000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರೋ ಪ್ರದೇಶ ಅಂದರೆ ಅದು ದಟ್ ಈಸ್ ನಥಿಂಗ್ ಬಟ್ ದಿಸ್ ಓನ್ಲಿ ಇನ್ ಉತ್ತರ್ ಪ್ರದೇಶ್, ವೇರ್ ಗಂಗಾ ರಿವರ್ ಫ್ಲೋಸ್ ದಟ್ ಏರಿಯಾ. ಇನ್ ದಿಸ್ ಏರಿಯಾ ಗಂಗಾ ರಿವರ್ ಫ್ಲೋಸ್ ಲೈಕ್ ದಿಸ್. ಸೊ ವೆರಿ ರಿಚ್ ಫರ್ಟೈಲ್ ಸಾಯಿಲ್ ಈಸ್ ದೇರ್ ಆ್ಯಂಡ್ ಪೀಪಲ್ ಹ್ಯಾವ್ ಮಚ್ ಅಗ್ರಿಕಲ್ಚರಲ್ ವರ್ಕ್ಸ್ ದೇ ಹ್ಯಾವ್ ದೇ. This is a map of India. Come to the next page. Okay, that is a map of India. The plains and deltas are thickly populated. Plains, deltas. ಓಕೆ, ಥಿಕ್ಲಿ ಪಾಪ್ಯುಲೇಟೆಡ್, ಭಾಳಷ್ಟು ಜನಸಂಖ್ಯೆ ಇರೋ ಪ್ರದೇಶಗಳು ಯಾವುವು ಅಂತ ಹೇಳಿದರೆ ಪ್ಲೇನ್ಸ್ ಆ್ಯಂಡ್ ಡೆಲ್ಟಾಸ್. ಡೆಲ್ಟಾಸ್ ಪ್ಲೇನ್ಸ್ ದೇ ಬೋತ್ ಆರ್ ದ ಏರಿಯಾಸ್ ಕ್ರಿಯೇಟೆಡ್ ಬೈ ದ ರಿವರ್ಸ್ ವೇರ್ ಫರ್ಟೈಲ್ ಸಾಯಿಲ್ ಈಸ್ ವೆರಿ ರಿಚ್ ಆ್ಯಂಡ್ ಫರ್ಟೈಲ್ ಸಾಯಿಲ್ ಈಸ್ ಪ್ರೆಸೆಂಟ್ ಇನ್ ಪ್ಲೇನ್ಸ್ ಆ್ಯಂಡ್ ಡೆಲ್ಟಾಸ್. ಆ್ಯಂಡ್ ಸೊ ವೆರೈಟಿ ಆಫ್ ಫುಡ್ ಗ್ರೀನ್ಸ್ ಕ್ಯಾನ್ ಬಿ ಗ್ರೋನ್ ಇನ್ ದೋಸ್ ಏರಿಯಾಸ್ ಆ್ಯಂಡ್ ವಾಟರ್ ಫೆಸಿಲಿಟಿ ಈಸ್ ಆಲ್ಸೋ ದೇರ್. ಸೊ ಪೀಪಲ್ ಥಿಕ್ಲಿ ಪಾಪ್ಯುಲೇಟೆಡ್, ಭಾಳ ದಟ್ಟ ಜನಸಂಖ್ಯೆ ದಟ್ಟಣೆ ಅಲ್ಲಿ ಜಾಸ್ತಿ ಇರುತ್ತೆ. ಡೆಸರ್ಟ್ ಆ್ಯಂಡ್ ಹಿಲ್ಲಿ ಏರಿಯಾಸ್ ಆರ್ ಥಿನ್ಲಿ ಪಾಪ್ಯುಲೇಟೆಡ್. ಈ ಡೆಸರ್ಟ್ ಆ್ಯಂಡ್ ಹಿಲ್ಲಿ ಏರಿಯಾಸ್, ಡೆಸರ್ಟ್ ಮರುಭೂಮಿ ಮತ್ತು ಈ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ ಅಲ್ಲಿ ಥಿನ್ಲಿ ಪಾಪ್ಯುಲೇಟೆಡ್, ಜನದಟ್ಟಣೆ ಭಾಳ ವಿರಳವಾಗಿರ್ತಕ್ಕಂಥದ್ದು, ವಿರಳ ಜನಸಂಖ್ಯೆ ಇರತಕ್ಕಂಥ ಪ್ರದೇಶ.
ಥ್ರೀ ಔಟ್ ಆಫ್ ಫೋರ್ ಇಂಡಿಯನ್ಸ್ ಲಿವ್ ಇನ್ ವಿಲೇಜಸ್. ಥ್ರೀ ಔಟ್ ಆಫ್ ಫೋರ್ ಮೀನ್ಸ್ ತ್ರೀ ಬೈ ಫೋರ್. ತ್ರೀ ಬೈ ಫೋರ್ ಈಸ್ ನಥಿಂಗ್ ಬಟ್ 75%. ಇಸ್ಂಟ್ ಇಟ್? 100 ಕ್ಯಾನ್ ಬಿ ಡಿವೈಡೆಡ್ ಇಂಟು ಫೋರ್ ಪಾರ್ಟ್ಸ್. 25% ಲೆಸ್ ಮೀನ್ಸ್ 75%. 75%, ದಿಸ್ ಈಸ್ ನಥಿಂಗ್ ಬಟ್ 75%. ತ್ರೀ ಔಟ್ ಆಫ್ ಫೋರ್ ಇಂಡಿಯನ್ಸ್ ಲಿವ್ ಇನ್ ವಿಲೇಜಸ್. ಭಾರತದಲ್ಲಿ 4 ಜನರಲ್ಲಿ 3 ಜನ ಹಳ್ಳಿಗಳಲ್ಲಿ ವಾಸಿಸುತ್ತಾರೆ. ಸಿ ಪೀಪಲ್ ಫ್ರಮ್ ವಿಲೇಜಸ್ ಮೂವ್ ಟು ಸಿಟೀಸ್ ಇನ್ ಸರ್ಚ್ ಆಫ್ ವರ್ಕ್. ಈ ಜನರು ಹಳ್ಳಿಯಿಂದ ನಗರಗಳಿಗೆ ಯಾಕೆ ಬರ್ತಾರೆ ಅಂತ ಹೇಳಿದರೆ, ಇನ್ ಸರ್ಚ್ ಆಫ್ ವರ್ಕ್, ಕೆಲಸವನ್ನು ಹುಡುಕೊಂಡು ಬರ್ತಾರೆ. ದೇ ಹ್ಯಾವ್ ಟು ಲಿವ್ ಇನ್ ವೆರಿ ಪೂರ್ ಕಂಡೀಷನ್ಸ್ ಆ್ಯಸ್ ಸಿಟೀಸ್ ಕೆನಾಟ್ ಕೋಪ್ ಅಪ್ ವಿತ್ ಸಚ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್. ದೇ ಹ್ಯಾವ್ ಟು ಲಿವ್ ಇನ್ ವೆರಿ ಪೂರ್ ಕಂಡೀಷನ್ಸ್. ಯಾವ ಜನರು ಹಳ್ಳಿಯಿಂದ ನಗರಕ್ಕೆ ಬರ್ತಾರೆ ಅವರು ಲಿವ್ ಇನ್ ವೆರಿ ಪೂರ್ ಕಂಡೀಷನ್ಸ್. ನಗರಕ್ಕೆ ಬಂದ ಜನರು ನಗರದಲ್ಲಿ ಭಾಳ ಬಡತನದ ರೀತಿಯಲ್ಲಿ ವಾಸಿಸಬೇಕಾಗ್ತದೆ, ಬಡವರ ರೀತಿಯಲ್ಲಿ ವಾಸಿಸಬೇಕಾಗ್ತದೆ. ಆ್ಯಸ್ ಸಿಟೀಸ್ ಕೆನಾಟ್ ಕೋಪ್ ಅಪ್ ವಿತ್ ಸಚ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್. ಯಾವ ಸಿಟಿಯಲ್ಲಿ ಸಿಟಿ ಜನರಿಗೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಜನರಿಗೆ ವಾಸ ಮಾಡ್ತಾ ಇದ್ದಾರೆ, ಅವರಿಗೆ ಸಾಲುವಷ್ಟು ಮಾತ್ರ ಫೆಸಿಲಿಟಿ ಸಿಟಿ ಹೊಂದಿರುತ್ತೆ. ಯಾವಾಗ ಈ ಹಳ್ಳಿಯಿಂದ ನಗರಕ್ಕೆ ಜನ ವಲಸೆ ಬರೋಕ್ಕೆ ಶುರು ಮಾಡ್ತಾರೆ, ಬರಲಿಕ್ಕೆ ಧಾವಿಸಿ ಬರಲಿಕ್ಕೆ ಶುರು ಮಾಡ್ತಾರೆ, ಆವಾಗ ಜನಸಂಖ್ಯೆ ನಗರದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ, ಈಗಿರುವ ನಗರದಲ್ಲಿ ಇರೋ ಜನರಿಗೆ ಕುಡಿಯೋ ನೀರು ಸೌಲಭ್ಯ ಮಾಡಬಹುದು, ಆದರೆ ಹಳ್ಳಿಯಿಂದನು ನಗರಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಜಾಸ್ತಿ ಪಾಪ್ಯುಲೇಷನ್ ಸಿಟೀಸಲ್ಲಿ ಜಾಸ್ತಿ ಆದಾಗ ಸಿಟಿ ಕೆನಾಟ್ ಕೋಪ್ ಅಪ್, ಸಹಿಸ್ಕೊಳ್ಳೋಕ್ಕಾಗಲ್ಲ, ತಡ್ಕೊಳ್ಳಲ್ಲ, ಸಿಟಿ ತಡ್ಕೊಳ್ಳಲ್ಲ ವಿಚ್ ಸಚ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್. ಅಷ್ಟು ಭಾಳಷ್ಟು ಮಂದಿ ಹಳ್ಳಿಯಿಂದ ನಗರಕ್ಕೆ ಬಂದರೆ ನಗರ ಅಷ್ಟು ಜನರನ್ನು ಸಲುಹುವಂಥ ತಾಳ್ಮೆ ಇರಲ್ಲ, ಶಕ್ತಿ ಇರಲ್ಲ. ಅದಕ್ಕೆ ದೇ ಹ್ಯಾವ್ ಟು ಲಿವ್ ಇನ್ ಸ್ಲಮ್ಸ್, ಸ್ಲಮ್ಸ್. ಈ ಕೊಳಗೇರಿಗಳಲ್ಲಿ ವಾಸ ಮಾಡಬೇಕಾಗ್ತದೆ. ಹಳ್ಳಿಯಿಂದ ಸಿಟಿಗೆ ವಲಸೆ ಬರತಕ್ಕಂಥ ಹಳ್ಳಿಗರು ಕೊಳಗೇರಿಗಳಲ್ಲಿ ವಾಸ ಮಾಡಬೇಕಾಗ್ತದೆ. ದೇರ್ ಲಿವಿಂಗ್ ಕಂಡೀಷನ್ಸ್ ಆರ್ ವೆರಿ ಬ್ಯಾಡ್. ಅವರ ಒಂದು ಜೀವನ ಪರಿಸ್ಥಿತಿ ಭಾಳ ಕೆಟ್ಟದಾಗಿರುತ್ತದೆ. ಜೀವನದ ಪರಿಸ್ಥಿತಿ, ಲಿವಿಂಗ್ ಕಂಡೀಷನ್ಸ್. ದ ರೈಸಿಂಗ್ ಪಾಪ್ಯುಲೇಷನ್ ಈಸ್ ಕಾಸಿಂಗ್ ಶಾರ್ಟೇಜ್ ಆಫ್ ಫುಡ್, ಹೌಸಿಂಗ್, ವಾಟರ್ ಸಪ್ಲೈ ಆ್ಯಂಡ್ ಅದರ್ ಎಸೆನ್ಷಿಯಲ್ ನೀಡ್ಸ್. ಈ ಜನಸಂಖ್ಯೆ ಹೆಚ್ಚಳದಿಂದ ಭಾಳಷ್ಟು ಪರಿಣಾಮಗಳಾಗ್ತಾ ಇದ್ದಾವೆ. ಕಾಸ್, ಪರಿಣಾಮ, ಶಾರ್ಟೇಜ್ ಆಫ್ ಫುಡ್, ಆಹಾರದ ಕೊರತೆ ಕಂಡುಬರುತ್ತೆ. ಹೌಸಿಂಗ್, ಈ ಮನೆಗಳ ಕೊರತೆ ಕಂಡುಬರುತ್ತೆ. ವಾಟರ್ ಸಪ್ಲೈ, ನೀರಿನ ಪೂರೈಕೆಯಲ್ಲಿ ಶಾರ್ಟೇಜ್, ಕೊರತೆ ಕಂಡುಬರುತ್ತೆ. ಅದರ್ ಎಸೆನ್ಷಿಯಲ್ ನೀಡ್ಸ್, ಬೇರೆ ಉಪಯುಕ್ತ ಅಥವಾ ಅವಶ್ಯಕ ಬೇಡಿಕೆಗಳನ್ನು ಪೂರೈಸೋಕ್ಕೆ ಆಗಲ್ಲ. ವೆನ್ ವಿಲೇಜ್ ಪೀಪಲ್ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ಸಿಟೀಸ್. ದಿಸ್ ಈಸ್ ಅಫೆಕ್ಟಿಂಗ್ ದ ಎಕಾನಮಿಕ್ ಗ್ರೋತ್ ಆಫ್ ಅವರ್ ಕಂಟ್ರಿ, ಆ್ಯಂಡ್ ದಿಸ್ ಇಮಿಡಿಯೇಟ್ಲಿ ಎಫೆಕ್ಟ್ಸ್ ಎಕನಾಮಿಕ್ ಗ್ರೋತ್ ಆಫ್ ಅವರ್ ಕಂಟ್ರಿ. ಭಾರತದ ಅಥವಾ ಯಾವುದೇ ದೇಶದ ಒಂದು ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆಯ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂದರೆ ಕುಂಠಿತಗೊಳಿಸುತ್ತೆ. ದಿಸ್ ಮೂವಿಂಗ್ ಆಫ್ ವಿಲೇಜರ್ಸ್ ಟು ಸಿಟೀಸ್ ಇನ್ ಸರ್ಚ್ ಆಫ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ದಟ್ ಈಸ್ ನಥಿಂಗ್ ಬಟ್ ಎಂಪ್ಲಾಯ್ಮೆಂಟ್, ವರ್ಕ್. ಓಕೆ, ನೆಕ್ಸ್ಟ್ ಪಾಯಿಂಟ್, ಟು ಚೆಕ್ ದ ಮೈಗ್ರೇಷನ್ ಆಫ್ ವಿಲೇಜರ್ಸ್ ಟು ಸಿಟೀಸ್. ದ ಗವರ್ನಮೆಂಟ್ ಈಸ್ ಪ್ರೊವೈಡಿಂಗ್ ಜಾಬ್ ಆಪರ್ಚುನಿಟೀಸ್ ಇನ್ ದ ವಿಲೇಜಸ್, ಟು ಚೆಕ್ ದ ಮೈಗ್ರೇಷನ್ ಆಫ್ ವಿಲೇಜರ್ಸ್ ಟು ಸಿಟೀಸ್. ಈ ಮೈಗ್ರೇಷನ್, ವಲಸೆ, MIGRETION, ಮೈಗ್ರೇಷನ್ ಮೀನ್ಸ್ ವಲಸೆ,
ವಿಲೇಜರ್ಸ್ ಟು ಸಿಟೀಸ್, ಈ ವಲಸೆ ಹಳ್ಳಿಗಳಿಂದ ನಗರಗಳಿಗೆ ಹಳ್ಳಿಗರ ಈ ವಲಸೆಯನ್ನು ಚೆಕ್ ಮಾಡಲಿಕ್ಕೆ, ಪತ್ತೆ ಹಚ್ಚಲಿಕ್ಕೆ ಅಥವಾ ನೋಡಿಕೊಳ್ಳಿಕ್ಕೆ ಗವರ್ನಮೆಂಟ್ ಸರ್ಕಾರ ಪ್ರೊವೈಡಿಂಗ್ ಜಾಬ್ ಅಪರ್ಚುನಿಟೀಸ್ ಇನ್ ದ ವಿಲೇಜಸ್, ಹಳ್ಳಿಗಳಲ್ಲಿ ಕೆಲಸಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಳ್ಳಿಗಳಲ್ಲಿ ಹಳ್ಳಿಗರಿಗೆ ಕೆಲಸ ಕೊಟ್ಟರೆ ಅವರು ನಗರಕ್ಕೆ ವಲಸೆ ಬರುವುದು ತಪ್ಪಬಹುದು ಅನ್ನೋ ಒಂದು ಸರ್ಕಾರದ ಉದ್ದೇಶದಿಂದ ಹಳ್ಳಿಗಳಲ್ಲಿ ಹಳ್ಳಿಗರಿಗೆ ಕೆಲಸದ ಪೂರೈಕೆಯನ್ನು ಮಾಡ್ತಾ ಇದೆ ಸರ್ಕಾರ. ಟು ಇರಾಡಿಕೇಟ್, ಹೋಗಲಾಡಿಸು, ನಾಶಪಡಿಸು, ಸಂಪೂರ್ಣ ನಿವಾರಣೆ ಮಾಡೋದು ಇರಾಡಿಕೇಟ್. ಟು ಇರಾಡಿಕೇಟ್ ಇಲ್ಲಿಟ್ರಸಿ, ಈ ಅನಕ್ಷರತೆ, ಸ್ಕೂಲ್ಸ್ ಹ್ಯಾವ್ ಬೀನ್ ಓಪನ್ಡ್ ಇನ್ ವಿಲೇಜಸ್, ಅನಕ್ಷರತೆಯನ್ನು ಹೋಗಲಾಡಿಸುವುದಕ್ಕೆ ಸಂಪೂರ್ಣ ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಈ ಹಳ್ಳಿಗಳಲ್ಲಿ ಶಾಲೆಗಳನ್ನು ತೆರೆದಿದೆ. ಸಿ ದಿಸ್ ಈಸ್ ಎ ಲಿವಿಂಗ್ ಕಂಡೀಷನ್ಸ್ ಇನ್ ಎ ಸ್ಲಮ್ ಆರ್ ವೆರಿ ಬ್ಯಾಡ್, ದಿಸ್ ಈಸ್ ಎಕ್ಸಾಂಪಲ್, ಲಿವಿಂಗ್ ಕಂಡೀಷನ್ಸ್ ಇನ್ ಎ ಸ್ಲಮ್ ಆರ್ ವೆರಿ ಬ್ಯಾಡ್. ಈ ಕೊಳಗೇರಿಗಳಲ್ಲಿ ಜೀವನ ಮಾಡ್ತಕ್ಕಂಥ ಜೀವನದ ಮಟ್ಟ ಭಾಳ ಕೆಟ್ಟದಾಗಿರುತ್ತದೆ. ಅಂಡ್ ನೆಕ್ಸ್ಟ್ ಪಾಯಿಂಟ್, ಅಡಲ್ಟ್ ಎಜುಕೇಷನ್ ಈಸ್ ಹೆಲ್ಪಿಂಗ್ ಇಲ್ಲಿಟ್ರೇಟ್ ಪರ್ಸನ್ಸ್ ಟು ಬಿಕಮ್ ಎಜುಕೇಟೆಡ್. ಅಡಲ್ಟ್ ಎಜುಕೇಷನ್, ವಯಸ್ಕರು, ವಯಸ್ಸಾದವರು, ವಯಸ್ಕರು, ಅಡಲ್ಟ್, ಅಡಲ್ಟ್ ಎಜುಕೇಷನ್ ಈಸ್ ಹೆಲ್ಪಿಂಗ್ ಇಲ್ಲಿಟ್ರೇಟ್ ಪರ್ಸನ್ಸ್ ಟು ಬಿಕಮ್ ಎಜುಕೇಟೆಡ್. ಈ ಅನಕ್ಷರಸ್ಥರನ್ನು ಶಿಕ್ಷಣ ಉಳ್ಳವರಾಗಿ ಮಾಡುವಲ್ಲಿ ವಯಸ್ಕರ ಶಿಕ್ಷಣ ಪದ್ಧತಿ ಭಾಳ ಸಹಾಯ ಮಾಡುತ್ತಾ ಇದೆ. ವಯಸ್ಸಾದವ್ರಿಗೂ ಹೇಳ್ಕೊಡ್ತಕ್ಕಂಥದ್ದು, ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಓದು ಬರಹವನ್ನು ಕಲಿಸ್ತಕ್ಕಂಥದ್ದು, ದಟ್ ಈಸ್ ಅಡಲ್ಟ್ ಎಜುಕೇಷನ್, ವಯಸ್ಕ ಶಿಕ್ಷಣ. ಎಜುಕೇಟೆಡ್ ಪೀಪಲ್ ನೋ ದ ಬೆನಿಫಿಟ್ಸ್ ಆಫ್ ಎ ಸ್ಮಾಲ್ ಫ್ಯಾಮಿಲಿ. ಈ ಶಿಕ್ಷಣ ಪಡೆದವರು, ಶಿಕ್ಷಿತರು, ಎಜುಕೇಟೆಡ್ ಪೀಪಲ್ ನೋ ದ ಬೆನಿಫಿಟ್ಸ್ ಆಫ್ ಎ ಸ್ಮಾಲ್ ಫ್ಯಾಮಿಲಿ. ಈ ಸಣ್ಣ ಕುಟುಂಬ, ಸಣ್ಣ ಕುಟುಂಬದ ಲಾಭಗಳೇನು ಅಂತ ಶಿಕ್ಷಿತರಿಗೆ ಗೊತ್ತಿರುತ್ತೆ. ಸಣ್ಣ ಕುಟುಂಬ ಆದರೆ ಜವಾಬ್ದಾರಿ ಕಡಿಮೆ, ಅಥವಾ ಸಣ್ಣ ಕುಟುಂಬದಲ್ಲಿ ಸದಸ್ಯರು ಕಡಿಮೆ ಇರ್ತಾರೆ, ಅವರನ್ನು ಬೇಕು ಬೇಡ ಪೂರೈಸುವುದು ಭಾಳ ಸುಲಭ ಆಗುತ್ತೆ ಅಂತ ಶಿಕ್ಷಿತರಿಗೆ ಗೊತ್ತಿರುತ್ತದೆ. ಇಫ್ ಇಂಡಿಯಾ ಹ್ಯಾಸ್ ಟು ಬಿಕಮ್ ಎ ಡೆವಲಪ್ಡ್ ಕಂಟ್ರಿ, ಇಟ್ ವಿಲ್ ಹ್ಯಾವ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಪೀಪಲ್ಸ್ ಲಿವ್ಸ್. ಬೆಳವಣಿಗೆ ಹೊಂದಿದ ದೇಶ, ಭಾರತ ಬೆಳವಣಿಗೆ ಹೊಂದಿದ ದೇಶ ಆಗಬೇಕು ಅಂತೇಳಿದರೆ ಇಟ್ ವಿಲ್ ಹ್ಯಾವ್ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಪೀಪಲ್ಸ್ ಲಿವ್ಸ್. ಜನರ ಜೀವನದ ಮಟ್ಟದಲ್ಲಿ ಸುಧಾರಣೆಯನ್ನು ತರಬೇಕು, ಬೆಳವಣಿಗೆಯನ್ನು ತೋರಿಸಬೇಕು, ಆವಾಗ ಭಾರತ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ. ಸಿ ಓನ್ಲಿ ವೆಲ್ ಎಜುಕೇಟೆಡ್, ಹೆಲ್ದಿ ಆ್ಯಂಡ್ ಎಫಿಸಿಯೆಂಟ್ ಪೀಪಲ್ ಕ್ಯಾನ್ ಮೇಕ್ ಅವರ್ ಕಂಟ್ರಿ ಟ್ರೂಲಿ ಗ್ರೇಟ್. ಓನ್ಲಿ ಮಾತ್ರ ವೆಲ್ ಎಜುಕೇಟೆಡ್, ಸುಶಿಕ್ಷಣ ಪಡೆದವರು, ಒಳ್ಳೆಯ ಶಿಕ್ಷಣ ಪಡೆದವರು, ಹೆಲ್ದಿ ಆರೋಗ್ಯವಂತರು, ಎಫಿಸಿಯೆಂಟ್ ಪೀಪಲ್ ಸದೃಢ ಜನರು, ಶಿಕ್ಷಣ ಪಡೆದವರು, ಒಳ್ಳೆಯ ಸುಶಿಕ್ಷಣ ಪಡೆದವರು, ಆರೋಗ್ಯವಂತರು ಮತ್ತು ಸದೃಢ ಜನರು ಭಾರತವನ್ನು ಅಥವಾ ಯಾವುದೇ ಒಂದು ದೇಶವನ್ನು ಗ್ರೇಟ್, ಶ್ರೇಷ್ಠ ಮಾಡಲಿಕ್ಕೆ ಸಹಾಯ ಆಗ್ತದೆ. ಟ್ರೂಲಿ ಗ್ರೇಟ್, ನಿಜವಾಗಿಯೂ ಶ್ರೇಷ್ಠ ದೇಶ ಆಗಬೇಕಂದರೆ ಆ ದೇಶದ ಜನರು ಶಿಕ್ಷಿತರಾಗಿರಬೇಕು, ಆರೋಗ್ಯವಂತರಾಗಿರಬೇಕು ಮತ್ತು ಸದೃಢರಾಗಿರಬೇಕು. ಆವಾಗ ದೇಶ ಗ್ರೇಟ್ ಆಗುತ್ತೆ, ಶ್ರೇಷ್ಠ ಆಗುತ್ತೆ ಅಥವಾ ಅಭಿವೃದ್ಧಿ ಹೊಂದಿದ ದೇಶ ಆಗುತ್ತೆ. ಹಾಗಾಗಿ ಒಂದು ದೇಶದ ಮಾನವ ಸಂಪನ್ಮೂಲ ಭಾಳ ಮುಖ್ಯ ಆಗುತ್ತೆ. ಸ್ಟಾರ್ ಫ್ಯಾಕ್ಟ್, ಚೀನಾ ಈಸ್ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್. ಚೀನಾ ದೇಶ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ, ಜನಸಂಖ್ಯೆಯಲ್ಲೇ ಮೊದಲ ದೇಶ, ಜನಸಂಖ್ಯೆ ಹೊಂದಿದ ದೇಶಗಳಲ್ಲಿ ಮೊದಲ ದೇಶ ಅಂತ ಹೇಳಿದರೆ ಚೀನಾ. ಇಂಡಿಯಾ ಈಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್. ಭಾರತ ಅತಿ ಹೆಚ್ಚು
ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ. ಫಸ್ಟ್ ಪ್ಲೇಸ್ ಈಸ್ ಫಾರ್ ಚೀನಾ, ಸೆಕೆಂಡ್ ಪ್ಲೇಸ್ ಈಸ್ ಫಾರ್ ಇಂಡಿಯಾ. ದ ಪಾಪ್ಯುಲೇಷನ್ ಆಫ್ ಎ ಕಂಟ್ರಿ ಈಸ್ ಎ ಬೂನ್ ಆಲ್ಸೋ ಆ್ಯಂಡ್ ಇಟ್ ಈಸ್ ಎ ಕರ್ಸ್ ಆಲ್ಸೋ. ಒಂದು ದೇಶದ ಜನಸಂಖ್ಯೆ ಒಂದು ದೇಶಕ್ಕೆ ವರದಾನವೂ ಹೌದು, ಶಾಪವೂ ಹೌದು. ಅದು ಆ ದೇಶದ ಜನರ ಜೀವನ ಮಟ್ಟದ ಮೇಲೆ ನಿರ್ಧಾರಿತ ಆಗುತ್ತಿದೆ. ಆ ಜನರ ಜೀವನದ ಶಿಕ್ಷಣದ ಮೇಲೆ, ಆ ಜನರ ಜೀವ, ಆ ಜನರ ಆರೋಗ್ಯದ ಮೇಲೆ, ಆ ಜನರ ಸದೃಢ ಜನರ ಮೇಲೆ ನಿರ್ಧಾರ ಆಗುತ್ತದೆ. ಸೊ ದ ಗ್ರೋತ್ ಆಫ್ ಎ ಕಂಟ್ರಿ ಡಿಪೆಂಡ್ಸ್ ಆನ್ ಇಟ್ಸ್ ಪಾಪ್ಯುಲೇಷನ್ ಆ್ಯಂಡ್ ವರ್ಲ್ಡ್ ಪವರ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಪೀಪಲ್ ಲಿವಿಂಗ್ ಇನ್ ಒನ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ. ಒಂದು ಚದುರ ಕಿಲೋಮೀಟರ್ನಲ್ಲಿ ವಾಸಿಸ್ತಕ್ಕಂಥ ಜನರ ಜನಸಂಖ್ಯೆ. ಸ್ಕ್ವೇರ್ ಕಿಲೋಮೀಟರ್ ಮೀನ್ಸ್ ದಿಸ್ ಈಸ್ ಸ್ಕ್ವೇರ್. ಇನ್ ದಿಸ್ ಸ್ಕ್ವೇರ್ ಕಿಲೋಮೀಟರ್ ಹೌ ಮೆನಿ ಪೀಪಲ್ ಆರ್ ಲಿವಿಂಗ್, ದಟ್ ಈಸ್ ಕಾಲ್ಡ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಇನ್ ದಿಸ್ ಒನ್ ಸ್ಕ್ವೇರ್ ಕಿಲೋಮೀಟರ್ ಇಟ್ ಈಸ್, ಇನ್ ದಿಸ್ ಒನ್ ಸ್ಕ್ವೇರ್ ಕಿಲೋಮೀಟರ್ ಹೌ ಮೆನಿ ಪೀಪಲ್ಸ್ ಆರ್ ಲಿವಿಂಗ್. 100 to 200, 200 to 300, 300 to 400, 400 to 500, 500 to 1000, 1000 ಅಬೋ ಆಲ್ ದ ದಿಸ್. ಆ್ಯಂಡ್ ವೋರ್ಸ್, ವೋರ್ಸ್ ಈಸ್ ನಾಟ್ ಓರ್ ವರ್ಡ್ ಈಸ್ ನಾಟ್ ಯೂಸ್ಡ್ ಇಯರ್, ಇಟ್ ಈಸ್ ಆ್ಯಕ್ಚುಲಿ ಪ್ರೀವಿಯಸ್ ಲೆಸನ್ಸ್ ವರ್ಡ್. ಇಟ್ ಈಸ್ ವೋರ್ಸ್ ಮಿನರಲ್ಸ್ ಫ್ರಮ್ ವಿಚ್ ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್. ಆ್ಯಂಡ್ ಲೆಟ್ ಅಸ್ ರೀಕಾಲ್, ಎಜುಕೇಟೆಡ್ ಆ್ಯಂಡ್ ಸ್ಕಿಲ್ಡ್ ಪೀಪಲ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಸೋರ್ಸಸ್ ಆಫ್ ಎ ಕಂಟ್ರಿ. ಇಟ್ ಈಸ್ ಟ್ರೂ. ಓಕೆ, ಇಟ್ ಈಸ್ ದಿ, ಇಟ್ ಈಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಲೆಸನ್ ಆಫ್ಟರ್ ರೀಡಿಂಗ್ ದಿಸ್ ಲೆಸನ್. ಸೆಕೆಂಡ್ ಪಾಯಿಂಟ್, ಇಂಡಿಯಾ ಹ್ಯಾಸ್ ಮೇಡ್ ಗುಡ್ ಪ್ರೋಗ್ರೆಸ್ ಇನ್ ಫುಡ್ ಪ್ರೊಡಕ್ಷನ್ ಆ್ಯಂಡ್ ಗ್ರೋತ್ ಆಫ್ ಇಂಡಸ್ಟ್ರಿ ಸಿನ್ಸ್ ಇಂಡಿಪೆಂಡೆನ್ಸ್. ಥರ್ಡ್ ಪಾಯಿಂಟ್, ದ ರ್ಯಾಪಿಡ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಹ್ಯಾಸ್ ಕ್ರಿಯೇಟೆಡ್ ಮೆನಿ ಪ್ರಾಬ್ಲಮ್ಸ್ ಸಚ್ ಆಸ್ ಶಾರ್ಟೇಜ್ ಆಫ್ ಫುಡ್, ಹೌಸಸ್, ಸ್ಕೂಲ್ಸ್, ಜಾಬ್ಸ್, ಹಾಸ್ಪಿಟಲ್ಸ್ ಎಕ್ಸೆಟ್ರಾ ಫಾರ್ ದ ಕಂಟ್ರಿ. ಆ್ಯಂಡ್ ಫೋರ್ತ್ ಪಾಯಿಂಟ್ ಈಸ್ ಇನ್ ದ 85th ಪೇಜ್, ಐ ಆಮ್ ರೀಡಿಂಗ್ ನೌ. ಪೀಪಲ್ ಕಮ್ ಫ್ರಮ್ ವಿಲೇಜಸ್ ಟು ಸಿಟೀಸ್ ಇನ್ ಸರ್ಚ್ ಆಫ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ದಿಸ್ ಲೀಡ್ಸ್ ಟು ಕ್ರಿಯೇಷನ್ ಆಫ್ ಸ್ಲಮ್ಸ್ ಇನ್ ಸಿಟೀಸ್. ಪೀಪಲ್ ಕಮ್ ಫ್ರಮ್ ವಿಲೇಜಸ್ ಟು ಸಿಟೀಸ್, ಹಳ್ಳಿಗಳಿಂದ ನಗರಕ್ಕೆ ವಲಸೆ ಬರ್ತಕ್ಕಂಥ ಜನರು ಯಾಕೆ ಬರ್ತಾರೆ ಅಂತೇಳಿದರೆ, ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಶಿಕ್ಷಣ ಮತ್ತು ಕೆಲಸಕ್ಕೋಸ್ಕರ ಬರ್ತಾರೆ. ದಿಸ್ ಲೀಡ್ಸ್ ಟು ಕ್ರಿಯೇಷನ್ ಆಫ್ ಸ್ಲಮ್ಸ್ ಇನ್ ಸಿಟೀಸ್. ಕೊಳೆಗೇರಿಗಳ ಜಾಸ್ತಿ ಆಗಲಿಕ್ಕೆ, ಕೊಳೆಗೇರಿಗಳು ಕ್ರಿಯೇಟ್ ಆಗಲಿಕ್ಕೆ, ಸೃಷ್ಟಿ ಆಗಲಿಕ್ಕೆ ಇದು ಒಂದು ಕಾರಣ. ಗವರ್ನಮೆಂಟ್ ಈಸ್ ಟೇಕಿಂಗ್ ಸ್ಟೆಪ್ಸ್ ಟು ಸಾಲ್ವ್ ದೀಸ್ ಪ್ರಾಬ್ಲಮ್ಸ್. ಸರ್ಕಾರ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಹತ್ತರವಾದ ಹೆಜ್ಜೆಗಳನ್ನು ಇಡ್ತಾ ಇದೆ, ಅಥವಾ ಸ್ಟೆಪ್ಸ್ ಕ್ರಮಗಳನ್ನು ಕೈಗೊಳ್ತಾ ಇದೆ. ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ದೀಸ್ ಆರ್ ದ ಪಾಯಿಂಟ್ಸ್ ವಿ ನೀಡ್ ಟು ನೋ ಇನ್ ದಿಸ್ ಲೆಸನ್. ಹಿಯರ್ ಎಂಡ್ಸ್ ದ ಲೆಸನ್. ಡಿಯರ್ ಚಿಲ್ಡ್ರನ್, ರೀಡ್ ದಿಸ್ ಲೆಸನ್ ಆ್ಯಂಡ್ ಐ ವಿಲ್ ಸೆಂಡ್ ಯು ಕ್ವಶನ್ ಆನ್ಸರ್ಸ್ ಆ್ಯಂಡ್ ಟೇಕ್ ದ ರೈಟ್ ಆನ್ಸರ್ ಫಿಲ್ ಇನ್ ದ ಬ್ಲಾಂಕ್ಸ್ ಟ್ರೂ ಆರ್ ಫಾಲ್ಸ್ ಟು ಯುವರ್ ಗ್ರೂಪ್. ರೀಡ್ ದಿಸ್ ಲೆಸನ್, ಬಿ ಹ್ಯಾಪಿ, ಬಿ ಸೇಫ್ ಇನ್ ಯುವರ್ ಹೋಮ್. ಡಿಯರ್ ಚಿಲ್ಡ್ರನ್, ಧನ್ಯವಾದ.